हेलो एंड वेलकम नमस्कार गेळेयरे ई ओंदु वीडियोद ओळगडे नावु श्रीराम श्रीरंगम अवर इंडियन एकॉनमी पुस्तकवन्न अदर कुरितागि चाप्टर वैस डिस्कशन माड्ता इद्वि अदर एरडने चाप्टर अन्न स्टार्ट माडोण एरडने चाप्टर एकॉनमिक ग्रोथ एंड इट्स मेजर्स अंत हेळिदे सो ई ओंदु पर्टिक्युलर आदंत चाप्टर नल्लि नावु जीडीपी अंद्रे एनु एनडीपी अंद्रे एनु जीएनपी एनएनपी ई तरद परिकल्पनेगळ बग्गे डिस्कशन अन्न माड्ती ಆದರೆ ಅದಕ್ಕಿಂತ ಮೊದಲು ಇಲ್ಲಿ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಗಳನ್ನು ಮೊದಲು ನೋಡಿಕೊಂಡು ನಂತರದಲ್ಲಿ ಚಾಪ್ಟರ್ನ ಒಳಗಡೆ ಹೋಗೋಣ ಯಾಕೆಂದ್ರೆ ಚಾಪ್ಟರ್ನ ಒಳಗಡೆ ನಮಗೆ ಶ್ರೀರಾಮ್ ಶ್ರೀರಂಗಮ್ ಅವರ ಪುಸ್ತಕದ ಒಳಗಡೆ ಏನು ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಮೊದಲು ಕೆಲವೊಂದು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಗಳನ್ನು ಕೊಟ್ಟುಕೊಂಡು ನಂತರದಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಗಳನ್ನು ಮೊದಲು ಹೇಳಿ ನಂತರದಲ್ಲಿ ಮುಂದಕ್ಕೆ ಹೋಗ್ತೀವಿ ಸೊ ಅಕಸ್ಮಾತಾಗಿ ನೀವು ಪುಸ್ತಕವನ್ನು ಅಟ್ ಎ ಟೈಮ್ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಅನ್ಸ್ಬೋದು ಸರ್ ಮೊದಲು ಅಲ್ಲಿ ಕೊಟ್ಟಿರೋದನ್ನು ನೀವು ಹೇಳ್ತಾ ಇಲ್ವಲ್ಲ ಅಂತ ಯಾಕಂದ್ರೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಗಳು ಮುಂದೆ ಇರೋದನ್ನ ಈಗ ಹೇಳ್ತೇನೆ ಅಗೇನ್ ಇದೇ ಚಾಪ್ಟರ್ ನಲ್ಲಿ ಮುಂದೆಗಡೆ ಕೊಟ್ಟಿರೋದನ್ನ ಈಗ ಹೇಳ್ತೇನೆ ಅಷ್ಟೇ ಸೋ ಮೊದಲನೇದಾಗಿ ಇಲ್ಲಿ ನಾವು ಏನು ನೋಡ್ತೀವಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ನೋಡ್ತೀವಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಥವಾ ಉತ್ಪಾದನೆಯ ಅಂಗಗಳು ಅಂತಂದ್ರೆ ಮೀನಿಂಗ್ ಏನು ಯಾವುದಾದ್ರೂ ಒಂದು ವಸ್ತುವನ್ನ ಅಥವಾ ಗೂಡ್ಸ್ ಅನ್ನು ನಾವು ಉತ್ಪಾದನೆ ಮಾಡಬೇಕು ಸರ್ವಿಸ್ ಅನ್ನು ಕೂಡ ಆಗಿರಬಹುದು ಅದನ್ನ ಏನಾದರೂ ನಾವು ಉತ್ಪಾದನೆ ಮಾಡಬೇಕು ಪ್ರೊಡಕ್ಷನ್ ಮಾಡಬೇಕು ಅಂತಂದ್ರೆ ದೇರ್ ಆರ್ ಸಮ್ ಆಫ್ ದಿ ಫ್ಯಾಕ್ಟರ್ಸ್ ರಿಕ್ವೈರ್ಡ್ ಓಕೆ ಅಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ ಗಳು ನಮಗೆ ಬೇಕೇ ಬೇಕಾಗುತ್ತೆ ಉತ್ಪಾದನೆ ಮಾಡಬೇಕು ಒಂದು ಉತ್ಪನ್ನವನ್ನ ರೆಡಿ ಮಾಡಬೇಕು ಅಂತಂದ್ರೆ ಕೆಲವೊಂದು ಅಂಶಗಳು ನಮಗೆ ಬೇಕೇ ಬೇಕಾಗುತ್ತೆ ಇನ್ಪುಟ್ಸ್ ಅಂತ ಹೇಳಿ ಕರೀಬಹುದು ಇವತ್ತು ಅದನ್ನೇ ಇಲ್ಲಿ ಏನು ಕರೀತಾರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ಕರೀತಿದ್ರು ಸೊ ಈ ತರದ ಫ್ಯಾಕ್ಟರ್ಸ್ ಗಳಲ್ಲಿ ನಾವೇನ ನೋಡ್ತೀವಿ ಒಂದು ಲ್ಯಾಂಡ್ ಅಂತ ಹೇಳಿ ನೋಡ್ತೀವಿ ಭೂಮಿ ಓಕೆ ಸೊ ಅಗೇನ್ ನೀವೇನಾದ್ರೂ ಆಫೀಸ್ ಅಂತ ಹೇಳ್ತಿದ್ರು ಅಂದ್ರೆ ಆಫೀಸ್ ನ ಒಂದು ಸರೌಂಡಿಂಗ್ ಅದು ಕೂಡ ಭೂಮಿನೇ ಅದಲ್ವಾ ಸೊ ಅಥವಾ ನೀವೇನಾದ್ರೂ ಅಗ್ರಿಕಲ್ಚರ್ ನ ಬಗ್ಗೆ ಮಾತಾಡ್ತಿದ್ರು ಅಂದ್ರೆ ಅಲ್ಲಿಯೂ ಕೂಡ ನಿಮಗೆ ಭೂಮಿ ಬೇಕೇ ಬೇಕು ಸೊ ಲ್ಯಾಂಡ್ ಲ್ಯಾಂಡ್ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನ ಒಳಗಡೆ ಕನ್ಸಿಡರ್ ಮಾಡ್ತಾರೆ ಅಥವಾ ಇದನ್ನ ನಾವೇನ್ ಮಾಡ್ತೀವಿ ಪ್ರೈಮರಿ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂತ ಕೂಡ ಹೇಳ್ತೀವಿ ಪ್ರೈಮರಿ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಸಿಮಿಲರ್ಲಿ ಲೇಬರ್ ಲೇಬರ್ ಅಂತಂದ್ರೆ ಏನು ಶ್ರಮಿಕರು ಅಥವಾ ಫಿಸಿಕಲ್ ವರ್ಕ್ ಮಾಡೋರು ಆಗಿರ್ಬೋದು ಅಥವಾ ಸೊ ಕೆಲವೊಂದು ಸಂದರ್ಭದಲ್ಲಿ ಈಗ ನಮ್ಗೆ ಏನಾಗಿದೆ ಇಂಟೆಲೆಕ್ಚುಯಲ್ ವರ್ಕ್ ಅನ್ನ ಮಾಡುವವರು ಕೂಡ ಆಗಿರ್ಬೋದು ಲೇಬರ್ ವರ್ಕ್ ಫೋರ್ಸ್ ಅಂದ್ರೆ ಕರಿತೀವಿ ಸೊ ಮನುಷ್ಯರು ಬೇಕಂತ ಸೊ ಇದು ಕೂಡ ಏನಾಗುತ್ತೆ ಇದು ಕೂಡ ಒಂದು ಪ್ರೈಮರಿ ಕಂಪೋನೆಂಟ್ ಅಥವಾ ಪ್ರೈಮರಿ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಸೊ ಇನ್ ನೆಕ್ಸ್ಟ್ ಬರುತ್ತೆ ಕ್ಯಾಪಿಟಲ್ ಅಂತ ಕರಿತೀವಿ ಅಂದ್ರೆ ಬಂಡವಾಳ ಕ್ಯಾಪಿಟಲ್ ಕ್ಯಾಪಿಟಲ್ ಅಂತ ಹೇಳಿ ಬಂದಾಗ ಈ ಕ್ಯಾಪಿಟಲ್ ಬೇರೆ ಬೇರೆ ಫಾರ್ಮ್ ನಲ್ಲಿ ಇರುತ್ತೆ ಬೇರೆ ಬೇರೆ ರೂಪದಲ್ಲಿ ಕ್ಯಾಪಿಟಲ್ ಗಳನ್ನ ನೋಡ್ಬೇಕು ಕೆಲವೊಂದನ್ನು ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಒಂದನ್ನ ಏನ್ ಕರಿತೀವಿ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ ಫಿಕ್ಸ್ಡ್ ಕ್ಯಾಪಿಟಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ ಮತ್ತೆ ಯಾವ ರೀತಿಯ ಕ್ಯಾಪಿಟಲ್ ಗಳು ಇದಾವೆ ಅಂತಂದ್ರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಅನ್ನ ಹೇಳ್ಬೋದು ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಹೇಳ್ಬೋದು ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಅಂತ ಕೂಡ ಹೇಳ್ಬೋದು ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಈ ತರ ಹಲವಾರು ರೀತಿಯ ಕ್ಯಾಪಿಟಲ್ ಗಳನ್ನು ನಾವು ಹೇಳ್ತೀವಿ ಹಾಗೆ ಇದರ ಒಳಗಡೆ ಕೆಲವೊಂದು ಕ್ಯಾಪಿಟಲ್ ಗಳು ಏನಿರುತ್ತೆ ಪ್ರೈಮರಿ ಆಗಿರುತ್ತೆ ಕೆಲವೊಂದು ಸೆಕೆಂಡರಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕೂಡ ಆಗುತ್ತೆ ಕೆಲವೊಂದು ಪ್ರೈಮರಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಕೆಲವೊಂದು ಸೆಕೆಂಡರಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕೂಡ ಆಗುತ್ತೆ ಅದ್ರ ಜೊತೆಲಿ ಲಾಸ್ಟ್ ಅಲ್ಲಿ ನಾವೇನ್ ನೋಡ್ತೀವಿ ಈಗ ಮೂರು ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಇದಂತೂ ಬೇಕೇ ಬೇಕು ಏನಾದ್ರೂ ಉತ್ಪಾದನೆ ಮಾಡೋದಕ್ಕೆ ಈ ಮೂರು ನಮ್ಮ ಹತ್ರ ಏನಿದೆ ಅದನ್ನ ನಾವು ಕರೆಕ್ಟ್ ಆಗಿ ಇಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಬೇಕು ಅದನ್ನ ನಿರ್ವಹಣೆ ಮಾಡ್ಬೇಕು ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ಆವಾಗ ನಮ್ಗೆ ಏನ್ ಬೇಕಾಗತ್ತೆ ಒಂದು ಎಂಟರ್ಪ್ರೈಸ್ ಕೂಡ ಬೇಕಾಗತ್ತೆ ಅಥವಾ ಇದನ್ನ ಆರ್ಗನೈಸೇಷನ್ ಅಂತ ಕೂಡ ಕರಿಬಹುದು ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆಂಟ್ರಪ್ರಿನರ್ಶಿಪ್ ಅಂತ ಕೂಡ ಕರಿತೀವಿ ಓಕೆ ಸೊ ಎಂಟರ್ಪ್ರೈಸ್ ಅಂತ ಕರಿತೀವಿ ಎಂಟರ್ಪ್ರೈಸ್ ನ ಕೆಲಸ ಏನು ಲ್ಯಾಂಡ್ ಅನ್ನ ಲೇಬರ್ ಅನ್ನ ಕ್ಯಾಪಿಟಲ್ ಅನ್ನ ಅದನ್ನ ಇಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡಿಕೊಂಡು ಅದರ ಮೂಲಕ ಪ್ರೊಡಕ್ಷನ್ ಮಾಡುವಂಥದ್ದು ಓಕೆ ಮ್ಯಾನೇಜಿಂಗ್ ಇದು ಯಾವುದು ಎಂಟರ್ಪ್ರೈಸ್ ಸೊ ಈಗ ನಾವೇನಾದ್ರೂ ದುಡ್ಡು ಕೊಡ್ತೀವಿ ಈ ತರದ ಕೆಲಸಗಳಿಗೆ ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂದಾಗ ಅಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಲ್ಯಾಂಡ್ಗೆ ನಾವೇನ್ ದುಡ್ಡು ಕೊಡ್ತೀವಿ ಇದನ್ನ ನಾರ್ಮಲ್ ಆಗಿ ಏನ್ ಕರಿತೀವಿ ರೆಂಟ್ ಅಂತೇಳಿ ಕರಿತೀವಿ ಲ್ಯಾಂಡ್ಗೆ ಕೊಡುವಂತ ದುಡ್ಡನ್ನ ರೆಂಟ್ ಅಂತೇಳಿ ಕೊಡ್ತೀವಿ ಅಥವಾ ಮತ್ತೊಂದು ರೀತಿಯಲ್ಲಿ ನಾವು ಹೇಳೋದಕ್ಕೆ ಸಪೋಸ್ ಥಿಂಕ್ ಮಾಡಿ ನೀವೇನಾದ್ರೂ ಒಂದು ಲ್ಯಾಂಡ್ ಅನ್ನ ನನಗೆ ಲೀಸ್ಗೆ ಕೊಟ್ಟು ಅಥವಾ ರೆಂಟ್ಗೆ ಕೊಟ್ಟು ಅದರ ಮೂಲಕ ಅಲ್ಲೇನಾದ್ರೂ ನಾನು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಆವಾಗ ನಾನು ನಿಮ್ಗೆ ಏನಾದ್ರೂ ಪೇಮೆಂಟ್ ಮಾಡ್ತೀನಲ್ಲ ಅದನ್ನ ನಾವೇನ್ ನೋಡ್ತೀವಿ ಲ್ಯಾಂಡ್ಗೆ ಕೊಡುವಂತ ಪೇಮೆಂಟ್ ಅನ್ನ ಈಗ ಅದನ್ನ ನಾನು ಪರ್ಚೇಸ್ ಮಾಡೋದು ಬೇರೆ ಆದ್ರೆ ಇಲ್ಲೇನು ಸೊ ಆ ಲ್ಯಾಂಡ್ ಅನ್ನ ನಾನು ಬೇರೆ ಯಾರ್ದೋ ಓನರ್ಶಿಪ್ ನ ಲ್ಯಾಂಡ್ ಅನ್ನ ನಾನು ಬಳಸ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನಾನೇನ್ ಮಾಡ್ತೀನಿ ರೆಂಟ್ ಅನ್ನ ಕೊಡ್ತೀನಿ ಓಕೆ ಸೊ ಆಸ್ ಎ ಆಫೀಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳಿ ಆಸ್ ಎ ಪ್ರೊಡಕ್ಷನ್ ಫ್ಯಾಕ್ಟರಿ ಅಂತ ಹೇಳಿ ಕನ್ಸಿಡರ್ ಮಾಡ್ರಿ ಆವಾಗ ನಾವೇನ್ ಮಾಡ್ತೀವಿ ಆ ಲ್ಯಾಂಡ್ ನನಗೆ ಬೇಕು ಅಂತಂದ್ರೆ ಆ ಲ್ಯಾಂಡ್ ಅಲ್ಲಿ ನಾನು ಕೆಲಸ ಮಾಡ್ಬೇಕು ಪ್ರೊಡಕ್ಷನ್ ಅನ್ನ ಮಾಡ್ಬೇಕು ಅಂದ್ರೆ ಆವಾಗ ನಾನು ರೆಂಟ್ ಕೊಡ್ತೀನಿ ಸೊ ನೆಕ್ಸ್ಟ್ ಲೇಬರ್ ನನಗೆ ಬೇಕು ಅಂತಂದ್ರೆ ಲೇಬರ್ ಕೆಲಸ ಮಾಡ್ಬೇಕು ನನ್ನ ಕಂಪನಿಯಲ್ಲಿ ಅಥವಾ ಈ ಒಂದು ಫ್ಯಾಕ್ಟರಿಯಲ್ಲಿ ಅಂತಂದ್ರೆ ನಾನು ಅವ್ರಿಗೆ ಏನ್ ಮಾಡ್ಬೇಕು ಅವ್ರಿಗೆ ಸ್ಯಾಲರಿಯನ್ನ ಕೊಡ್ಬೇಕು
ಸೊ ಅವರಿಗೆ ಯಾವ ರೂಪದಲ್ಲಿ ದುಡ್ಡನ್ನು ಕೊಡ್ತೀರಾ? ಸ್ಯಾಲರಿ ಅಥವಾ ವೇಜಸ್, ಅಥವಾ ಕನ್ನಡದಲ್ಲಿ ಕೂಲಿ ಅಥವಾ ಸಂಬಳ ಅಂತ ಕರೀತೀವಿ. ಸ್ಯಾಲರಿ ಅಥವಾ ವೇಜಸ್ ನ ರೂಪದಲ್ಲಿ ಲೇಬರರ್ಗೆ ನಾವು ಏನು ಮಾಡಬೇಕು, ಹಣವನ್ನ ಕೊಡಬೇಕಾಗುತ್ತೆ ಅವರು ಮಾಡಿರುವಂತ ವರ್ಕ್ಗೆ ಬದಲಾಗಿ. ನೆಕ್ಸ್ಟ್ ಬಂಡವಾಳ ಅಂತ ಹೇಳಿ ಬಂದಾಗ ಬಂಡವಾಳದಲ್ಲಿ ಬೇರೆ ಬೇರೆ ರೀತಿಯ ಬಂಡವಾಳ ಇದೆ. ಆದ್ರೆ ನಾರ್ಮಲ್ ಆಗಿ ನಾವು ಏನ್ ಕನ್ಸಿಡರ್ ಮಾಡ್ತೀವಿ, ಬಂಡವಾಳದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಫೈನಾನ್ಷಿಯಲ್ ಕ್ಯಾಪಿಟಲ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಫೈನಾನ್ಷಿಯಲ್ ಕ್ಯಾಪಿಟಲ್ಗೆ ಯಾವ ರೀತಿಯಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ಕೇಳಿದಾಗ ಬಡ್ಡಿಯ ರೀತಿಯಲ್ಲಿ ದುಡ್ಡು ಕೊಡ್ತೀವಿ, ಇಂಟ್ರೆಸ್ಟ್. ಫೈನಾನ್ಷಿಯಲ್ ಕ್ಯಾಪಿಟಲ್ ಎಂದೇ ಇದಕ್ಕೆ ಏನ್ ಮಾಡ್ತೀವಿ, ಇಂಟ್ರೆಸ್ಟ್ ನ ರೂಪದಲ್ಲಿ, ಇಂಟ್ರೆಸ್ಟ್ ನ ಫಾರ್ಮ್ ಅಲ್ಲಿ ಪೇಮೆಂಟ್ ಅನ್ನ ಮಾಡ್ತೀವಿ. ಇನ್ನು ಎಂಟರ್ಪ್ರೈಸ್ ಅಂತ ಹೇಳಿ ಏನಿದ್ವಿ, ಅಥವಾ ಆಂಟ್ರಪ್ರಿನರ್ಶಿಪ್ ಅಂತ ಹೇಳಿ ಏನ್ ಕರಿತೀವಿ, ಅಥವಾ ಆರ್ಗನೈಸೇಷನ್ ಅಂತ ಹೇಳಿ ಏನ್ ಕರಿತೀವಿ, ಇವರಿಗೆ ಕೊಡುವಂತದ್ದು ಏನಾಗುತ್ತೆ, ಇದು ಪ್ರಾಫಿಟ್ ನ ರೂಪದಲ್ಲಿ ಆಗುತ್ತೆ. ಓಕೆ, ಪ್ರಾಫಿಟ್ ನ ರೂಪದಲ್ಲಿ ಆ ಕಂಪನಿಗೆ ಪ್ರಾಫಿಟ್ ಆಗುತ್ತೆ ಅಂದ್ರೆ ಎಂಟರ್ಪ್ರೈಸ್ ಅಥವಾ ಈ ಆಂಟ್ರಪ್ರಿನರ್ ಯಾರು ಇರ್ತಾನೆ ಅವನಿಗೂ ಕೂಡ ಪ್ರಾಫಿಟ್ ಅನ್ನ ಕೊಡ್ತೀರಾ, ಆ ಕಂಪನಿಗೆ ಲಾಸ್ ಆದ್ರೆ ಇವನಿಗೂ ಕೂಡ ಲಾಸ್ ಆಗುತ್ತೆ, ಈ ತರ ಹೇಳ್ತಾರೆ. ಸೊ ಇದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮತ್ತೆ ಅವುಗಳಿಗೆ ಹೇಗೆ ದುಡ್ಡನ್ನ ಕೊಡ್ತೀವಿ ಅಂತ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತೆ ಎಂಟರ್ಪ್ರೈಸ್ ಅಥವಾ ಆಂಟ್ರಪ್ರಿನರ್ಶಿಪ್ ಅಥವಾ ಆರ್ಗನೈಸೇಷನ್. ಲ್ಯಾಂಡ್ ಗೆ ರೆಂಟ್ ನ ರೂಪದಲ್ಲಿ ದುಡ್ಡನ್ನು ಕೊಡ್ತೀವಿ, ಲೇಬರ್ ಗೆ ಸ್ಯಾಲರಿ ಅಥವಾ ವೇಜಸ್ ನ ರೂಪದಲ್ಲಿ ದುಡ್ಡನ್ನು ಕೊಡ್ತೀವಿ, ಕ್ಯಾಪಿಟಲ್ ಗೆ ಇಂಟ್ರೆಸ್ಟ್ ನ ರೂಪದಲ್ಲಿ ದುಡ್ಡನ್ನು ಕೊಡ್ತೀವಿ, ಆಂಟ್ರಪ್ರಿನರ್ಶಿಪ್ ಅಥವಾ ಎಂಟರ್ಪ್ರೈಸ್ ಅಥವಾ ಆರ್ಗನೈಸೇಷನ್ ಗೆ ಪ್ರಾಫಿಟ್ ನ ರೂಪದಲ್ಲಿ ದುಡ್ಡನ್ನು ಕೊಡ್ತೀವಿ. ಒಂದು ವಸ್ತುವನ್ನ ಪ್ರೊಡಕ್ಷನ್ ಮಾಡಿದೀವಿ, ಅದನ್ನ ನಾವು ಮಾರ್ಕೆಟ್ ಅಲ್ಲಿ ಮಾರ್ತಿದೀವಿ ಅಂತಂದ್ರೆ ಅದರಿಂದ ಬಂದಂತ ದುಡ್ಡನ್ನ ಈ ರೀತಿಯಲ್ಲಿ ಹಂಚಬೇಕಾಗುತ್ತೆ. ಸೊ ಇದನ್ನ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಬಹಳ ಬೇಸಿಕ್ ಕಾನ್ಸೆಪ್ಟ್. ಹಾಗೆ ನೀವೇನಾದ್ರೂ NCERT ಅಲ್ಲಿ ನೋಡ್ತೀರಾ ಅಂತಂದ್ರೆ ಇವು ಸಿಗುತ್ತೆ. ಸೊ ನೆಕ್ಸ್ಟ್ ಇದರ ಒಳಗಡೆ ನಾವೇನ್ ನೋಡ್ತೀವಿ, ಈಗ ಗ್ರೋತ್ ಅಂತ ಹೇಳಿದೀವಿ, ನಾವು ಗ್ರೋತ್ ನ ಮೆಷರ್ ಮಾಡ್ಬೇಕು. ಹಾಗಾದ್ರೆ ಈ ಗ್ರೋತ್ ಏನಿದೆ, ಇದು ಸೈಕಲ್ ನ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳ್ತೀವಿ. ಗ್ರೋತ್ ಏನಾಗಲ್ಲ, ಇದು ಸ್ಟ್ರೇಟ್ ಲೈನ್ ತರ ಗ್ರೋತ್ ಹೀಗೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ಹೇಳೋದಕ್ಕಾಗಲ್ಲ. ಈ ಗ್ರೋತ್ ಏನಿದೆ, ಇದು ಕೂಡ ಒಂದು ರೀತಿಯ ಸೈಕಲ್, ಅದನ್ನ ನಾವೇನ್ ಕರಿತೀವಿ, ಬಿಸ್ನೆಸ್ ಸೈಕಲ್ ಅಂತ ಹೇಳಿ ಕರಿತೀವಿ. ಏನಿದು ಸೈಕಲ್ ಅಂತಂದಾಗ, ಕೆಲವೊಂದು ಸಂದರ್ಭದಲ್ಲಿ ಗ್ರೋತ್ ಜಾಸ್ತಿ ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಗ್ರೋತ್ ಕಡಿಮೆ ಇರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಹಿಂದಿಗಿಂತ ಕಡಿಮೆ ಗ್ರೋತ್ ಆಗುತ್ತೆ, ನೆಗೆಟಿವ್ ಗ್ರೋತ್ ಅನ್ನ ಕಾಣ್ತೀರಾ, ಮತ್ತೆ ಪಾಸಿಟಿವ್ ಗ್ರೋತ್ ಅನ್ನ ಕಾಣ್ತೀರಾ, ಮತ್ತೆ ನೆಗೆಟಿವ್ ಗ್ರೋತ್ ಕಾಣ್ಬೋದು. ಈ ತರದ ಏನಿದೆಯಲ್ಲ, ಅದನ್ನ ನಾವೇನ್ ಕರಿತೀವಿ, ಬಿಸ್ನೆಸ್ ಸೈಕಲ್ ಅಂತೇಳಿ ಕರಿತೀವಿ. ಸೊ ಈ ಬಿಸ್ನೆಸ್ ಸೈಕಲ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಟ್ ಮಾಡೋದಕ್ಕೋದ್ರೆ ನಾಲ್ಕು ಬೇರೆ ಬೇರೆ ಆದಂತ ಫೇಸ್ ಗಳನ್ನ ಮಾತಾಡ್ತೀವಿ, ಫೇಸ್. ಓಕೆ, ನಾಲ್ಕು ಹಂತಗಳನ್ನ ನೋಡ್ತೀವಿ. ಸೊ ನಾಲ್ಕು ಬೇರೆ ಬೇರೆ ರೀತಿಯಾದಂತ ಫೇಸ್ ಗಳ ಬಗ್ಗೆ ನೋಡ್ತೀವಿ. ಸೊ ಇದನ್ನ ನಾವು ನೋಡೋದಕ್ಕೋದ್ರೆ ಮೊದಲನೇದು ಏನ್ ಕರಿತೀವಿ, ಎಕ್ಸ್ಪಾನ್ಷನ್ ಅಂತೇಳಿ ಕರಿತೀವಿ. ಇದನ್ನ ಎಕ್ಸ್ಪಾನ್ಷನ್ ಅನ್ನೋದ್ರ ಬದಲಾಗಿ ಈ ತರ ಕೂಡ ಕರೀತಾರೆ, ಗ್ರೋತ್ ಫೇಸ್ ಅಂತೇಳಿ ಕರಿಬಹುದು, ಬೂಮ್ ಅಂತೇಳಿ ಕರಿಬಹುದು. ಓಕೆ, ಕೆಲವೊಂದು ಸಂದರ್ಭದಲ್ಲಿ ಇಂಡಸ್ಟ್ರಿಯಲ್ ಬೂಮ್ ಈ ತರದ ಹೆಸರುಗಳನ್ನ ಕೇಳಿತಿರಲ್ವ, ಅದು ಕೂಡ ಎಕ್ಸ್ಪಾನ್ಷನ್ ಅನ್ನ ಹೆಸರು ಮಾಡೋದು. ಎಕ್ಸ್ಪಾನ್ಷನ್ ಅಂದ್ರೆ ಏನಿಲ್ಲ, ಅದನ್ನೇ ಹೇಳುವಂಥದ್ದು. ಸೊ ಇಲ್ಲಿ ನಾವೇನಾದ್ರೂ ಗ್ರಾಫ್ ಅಲ್ಲಿ ನೋಡ್ತೀವಿ ಅಂತಂದ್ರೆ, ಇಲ್ಲಿ ಈ ಕಡೆ ವೈ ಆಕ್ಸಿಸ್ ಏನಿದೆ, ಇದರ ಒಳಗಡೆ ನಮ್ಗೆ ಏನಿರುತ್ತೆ, GDP ಇರುತ್ತೆ ಅಥವಾ ಇನ್ಕಮ್ ಇರುತ್ತೆ. ಇನ್ನು ಸೊ ಎಕ್ಸ್ ಆಕ್ಸಿಸ್ ನ ಒಳಗಡೆ ಏನ್ ನೋಡ್ತೀವಿ, ಟೈಮ್ ಅನ್ನ ನೋಡ್ತೀವಿ. ಸೊ ಟೈಮ್, ಸೊ ಇದರ ಒಳಗಡೆ ನಾವೇನಾದ್ರೂ ನೋಡ್ತೀವಿ ಅಂತ ಕೇಳಿದಾಗ, ಇಲ್ಲಿ ಮೊದಲು ಏನು ಈ ತರ ಜಾಸ್ತಿ ಕಾಣ್ತಾ ಇದೆಯಲ್ಲ ಈ ಫೇಸ್, ಸೊ ಅಥವಾ ಇಲ್ಲಿ ಅಥವಾ ಇಲ್ಲಿ ಏನ್ ಮಾಡೋಣ, ಮತ್ತೊಂದು ಲೈನ್ ಅನ್ನ ಹೇಳ್ಕೊಳೋಣ ಒಂದೇ ನಿಮಿಷ. ಸೊ ಇಲ್ಲಿ ನಾವೇನ್ ನೋಡ್ಬೋದು, ಇದನ್ನ ಜೀರೋ ಲೈನ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ ಬೇಕಾದ್ರೆ ಜೀರೋ. ಸೊ ಈಗ ನಾವೇನಾದ್ರೂ ನೋಡ್ತೀವಿ ಅಂತ ಕೇಳಿದ್ರೆ, ಸೊ ಇಲ್ಲಿಂದ ಹೇಗೆ ಜೀರೋ GDP ಇದ್ದಿದ್ದು GDP ಅಲ್ಲಿ ಹೆಚ್ಚಳ ಆಗ್ತಾ ಹೋಗ್ತಿದಿಲ್ವ, ಸೊ ಇದನ್ನ ನಾವೇನ್ ಕರಿತೀವಿ, ಇದನ್ನ ಗ್ರೋತ್ ಫೇಸ್ ಅಂತೇಳಿ ಕರಿತೀವಿ. ಸೊ ಅದಾಗಿರ್ಬೋದು, ಇದು ಕೂಡ ಆಗಿರ್ಬೋದು, ಎಲ್ಲ ಒಂದೇ, ಎಕ್ಸ್ಪಾನ್ಷನ್ ಅಥವಾ ಬೂಮ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಏನಾಗ್ತಿದೆ, ಬೆಳವಣಿಗೆ ಜಾಸ್ತಿ ಆಗ್ತಿರೋದನ್ನ ನೋಡ್ತೀರ. ಸೊ ಇಲ್ಲಿ GDP ಅಲ್ಲ, GDP ಗ್ರೋತ್ ರೇಟ್ ಅನ್ನ ತಗೋತೀರಿ, GDP ಗ್ರೋತ್ ರೇಟ್. ಸೊ ಎರಡರಲ್ಲಿ ಬದಲಾವಣೆ ಇದೆ, GDP ಅಲ್ಲ, ಅದರ ಬದಲಾಗಿ ಏನ್ ಮಾಡ್ತೀರಾ, GDP ಗ್ರೋತ್ ರೇಟ್ ಅನ್ನ ಕನ್ಸಿಡರ್ ಮಾಡ್ತೀರ. GDP ಗ್ರೋತ್ ರೇಟ್, ಸೊ ಅದು ಹೆಚ್ಚಾಗ್ತಾ ಹೋಗೋದೇನಿಲ್ಲ, ಅದು ಗ್ರೋತ್ ಎಕ್ಸ್ಪಾನ್ಷನ್ ಅಥವಾ ಬೂಮ್ ಪೀರಿಯಡ್ ಅಂತೇಳಿ ಕರಿತೀರ. ಒಂದು ದೇಶಕ್ಕೆ ಇದು ಬಹಳ ಒಳ್ಳೇದು, ಒಂದು ಎಕಾನಮಿಗೆ ಇದು ಬಹಳ ಒಳ್ಳೇದು ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಯಾಕಂತಂದ್ರೆ ಹಿಂದಿಗಿಂತ ಹೆಚ್ಚೆಚ್ಚು GDP ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಒಂದು ರಾಷ್ಟ್ರದ ಆದಾಯ, ನ್ಯಾಷನಲ್ ಇನ್ಕಮ್ ಹೆಚ್ಚಾಗ್ತಾ ಹೋಗೋದು ಆ ದೇಶಕ್ಕೆ ಅಡ್ವಾಂಟೇಜಿಯಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಆ ಕಾರಣಕ್ಕಾಗಿ ನಾನು ಹೇಳ್ತಿದ್ದೀನಿ, ಸೊ ಇದನ್ನ ಗ್ರೋತ್ ಫೇಸ್ ಏನಾದ್ರೂ ಒಂದು ದೇಶಕ್ಕಿದೆ ಅಂತಂದ್ರೆ ಅದನ್ನ ಅಡ್ವಾಂಟೇಜಿಯಸ್ ಅಂತೇಳಿ ಕನ್ಸಿಡರ್ ಮಾಡ್ಕೋತೀರಾ. ಸೊ ಇದು ಎಕ್ಸ್ಪಾನ್ಷನ್. ಅಗೇನ್ ನೆಕ್ಸ್ಟ್ ಕ್ವಶನ್ ಬರ್ಬೋದು, ಹಾಗಾದ್ರೆ ಹೇಗೆ GDP ಗ್ರೋತ್ ರೇಟ್ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ GDP ಹೆಚ್ಚಾಗ್ತಾ ಹೋಗ್ತದೆ? ಸೊ ಇದಕ್ಕೆ ಕಾರಣ ಏನಿರ್ಬೋದು, ಬೇರೆ ಬೇರೆ ರೀತಿಯ ಕಾರಣಗಳು ಇರ್ಬೋದು. ಒಂದೇನಿರ್ಬೋದು, ನೀವು ಮೊದಲಿರುವಂತ ಪ್ರೊಡಕ್ಷನ್ ಯೂನಿಟ್ ಗಳಲ್ಲೇ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇರ್ಬೋದು, ಅಥವಾ ನೀವೇನ್ ಮಾಡಿರ್ಬೋದು, ಮೊದಲಿರುವಂತ ಸೆಕ್ಟರ್ ಗಳನ್ನ ಎಕ್ಸ್ಪಾನ್ಷನ್ ಮಾಡಿರ್ಬೋದು. ಮೀನಿಂಗ್ ಹೇಳ್ತೀನಿ ನೋಡಿ, ಈ GDP ಅಂತಂದಾಗ ಏನು, ಒಂದಿಷ್ಟು ಪ್ರಾಡಕ್ಟ್ ಗಳಿಗೆ ಎಷ್ಟು ಮಾನಿಟರಿ ವ್ಯಾಲ್ಯೂ ಇದೆ ಅಂತ ಹೇಳ್ಬೇಕು.
ಈಗ ಪ್ರಾಡಕ್ಟ್ ಅನ್ನು ನೀವು ಏನು ಮಾಡ್ತಿದ್ರು ಫಾರ್ ಎಕ್ಸಾಂಪಲ್ ಮೊದಲು 100 ಪ್ರಾಡಕ್ಟ್ ಗಳನ್ನು ರೆಡಿ ಮಾಡ್ತಿದ್ದವರು ಈಗ ಏನಾದರೂ 1000 ಪ್ರಾಡಕ್ಟ್ ಗಳನ್ನು ರೆಡಿ ಮಾಡ್ತಿದ್ದೀರಾ ಅಂತ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ ಆಬ್ವಿಯಸ್ಲಿ ಜಿಡಿಪಿ ಜಾಸ್ತಿ ಆಗಬೇಕು ಜಿಡಿಪಿ ಗ್ರೋತ್ ರೇಟ್ ಜಾಸ್ತಿ ಆಗಬೇಕು ಅಥವಾ ನೀವು ಏನು ಮಾಡ್ತೀರಾ ಹೊಸ ರೀತಿಯ ಪ್ರಾಡಕ್ಟ್ ಗಳನ್ನು ರೆಡಿ ಮಾಡ್ತಿದ್ದೀರಾ ಮೊದಲು ಗೊತ್ತೇ ಇರಲಿಲ್ಲ ಅಂತ ಪ್ರಾಡಕ್ಟ್ ಗಳನ್ನು ಈಗ ರೆಡಿ ಮಾಡ್ತಿದ್ದೀರಾ ಅದೇನು ಎಕ್ಸ್‌ಪಾನ್ಷನ್ ಅಂತ ಹೇಳ್ತಾರೆ ಮಾರ್ಕೆಟ್ ಎಕ್ಸ್‌ಪಾನ್ಷನ್ ಆಗ್ತಿದೆ ಸೋ ಆ ತರದ ಏನಾದರೂ ಆಗ್ತಾ ಇದ್ರೆ ಅವಾಗ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ನಾವು ಯಾವ ಫೇಸ್ ಅಲ್ಲಿ ನೋಡ್ತೀವಿ ಗ್ರೋತ್ ಅಥವಾ ಎಕ್ಸ್‌ಪಾನ್ಷನ್ ಫೇಸ್ ಅಲ್ಲಿ ನೋಡ್ತೀವಿ ಗ್ರೋತ್ ಅಥವಾ ಎಕ್ಸ್‌ಪಾನ್ಷನ್ ಫೇಸ್ ಸೋ ನೆಕ್ಸ್ಟ್ ನಾವು ಯಾವುದನ್ನ ನೋಡ್ತೀವಿ ಅಂತ ಕೇಳಿದಾಗ ಬಿಸಿನೆಸ್ ಸೈಕಲ್ ಅಲ್ಲಿ ಸೆಕೆಂಡ್ ಒನ್ ಯಾವುದು ಸ್ಲೋ ಡೌನ್ ಅಂತ ಕರೀತೀವಿ ಸ್ಲೋ ಡೌನ್ ಓಕೆ ಅಗೇನ್ ಜೀರೋ ಇದು ಜೀರೋ ಲೈನ್ ಆದ್ರೆ ಸೋ ಅವಾಗ ನಾವು ಏನು ನೋಡ್ತೀವಿ ಸ್ಲೋ ಡೌನ್ ಅಂತಂದಾಗ ಸ್ಲೋ ಡೌನ್ ಅಂತಂದಾಗ ಯಾವ ಫೇಸ್ ಅಂತಂದ್ರೆ ಇಲ್ಲಿಂದ ಮುಂದೆ ಸೋ ಇಲ್ಲಿಂದ ಇಲ್ಲಿ ತನಕ ಏನಿಲ್ಲ ಇದನ್ನ ಸ್ಲೋ ಡೌನ್ ಅಂತ ಕರೀತೀವಿ ಸ್ಲೋ ಡೌನ್ ಓಕೆ ಸೋ ಇಲ್ಲಿಂದ ಮುಂದೆಗಡೆ ಸ್ಲೋ ಡೌನ್ ಅಂತ ಕರೀತೀವಿ ಏನಿದು ಸ್ಲೋ ಡೌನ್ ಅಂತಂದಾಗ ಸ್ಲೋ ಡೌನ್ ಅಂತಂದಾಗ ಇಲ್ಲಿ ಎರಡು ರೀತಿ ಪಾಯಿಂಟ್ ಇದೆ ನೋಡಿ ಒಂದು ಜಿಡಿಪಿ ಜಾಸ್ತಿ ಆಗ್ತಾ ಇರುತ್ತೆ ಜಿಡಿಪಿ ಏನಿದೆ ಇದು ಜಾಸ್ತಿ ಆಗ್ತಾ ಇರುತ್ತೆ ಜಿಡಿಪಿ ಗ್ರೋತ್ ರೇಟ್ ಕಡಿಮೆ ಆಗ್ತಾ ಇರುತ್ತೆ ಜಿಡಿಪಿ ಗ್ರೋತ್ ರೇಟ್ ಸೋ ಇಟ್ ಇಸ್ ಇನ್ ರೆಡ್ಯೂಸಿಂಗ್ ಟ್ರೆಂಡ್ GDP is increasing, but GDP growth rate will be reducing. So, ಈಗ ಬಹಳ ಜನಕ್ಕೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸರ್ ಒಂದ್ ಕಡೆ ಹೇಳ್ತಿದ್ರೆ ಜಿಡಿಪಿ ಜಾಸ್ತಿ ಆಗ್ತದೆ ಜಿಡಿಪಿ ಜಾಸ್ತಿ ಆದ್ರೆ ಜಿಡಿಪಿ ಗ್ರೋತ್ ರೇಟ್ ಕೂಡ ಜಾಸ್ತಿ ಆಗ್ಬೇಕಲ್ಲ ನೀವು ಯಾಕೆ ಜಿಡಿಪಿ ಗ್ರೋತ್ ರೇಟ್ ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ದೀರಾ ಸಪೋಸ್ ಥಿಂಕ್ ಮಾಡಿ ಇಲ್ಲಿ ಒಂದು ಮೊದಲನೇ ಕೇಸ್ ಅನ್ನು ನಾವು ಏನ್ ಮಾಡ್ತೀನಿ 2021 ಅಂತ ಕನ್ಸಿಡರ್ ಮಾಡ್ಕೋತೀನಿ ಸೊ ಇದರಲ್ಲಿ ಏನಿದೆ ಈ ಸಂದರ್ಭದಲ್ಲಿ 100 ಕೋಟಿ ಜಿಡಿಪಿ ಅಂತ ಥಿಂಕ್ ಮಾಡೋಣ ಸೊ ಅದು ಅಸ್ಯೂಮ್ ಮಾಡ್ಕೊಳ್ಳಿ ಓಕೆ 100 ಕೋಟಿ ಜಿಡಿಪಿ ಇದೆ 2021-22 ರಲ್ಲಿ ಜಿಡಿಪಿ ಏನಾಯ್ತು 110 ಕೋಟಿ ಆಯ್ತು ಅಂತ ಥಿಂಕ್ ಮಾಡೋಣ 2022-23 ರಲ್ಲಿ ಜಿಡಿಪಿ ಎಷ್ಟಾಯ್ತು 115 ಕೋಟಿ ಆಯ್ತು ಅಂತ ಥಿಂಕ್ ಮಾಡೋಣ ಸೊ ಹಾಗಾದ್ರೆ ನೋಡಿ 2020-21 ಕಂಪೇರ್ ಮಾಡಿದ್ರೆ 21-22 ರಲ್ಲಿ 10 ಕೋಟಿ ಜಾಸ್ತಿ ಆಗಿದೆ 100 ಕೋಟಿ ಇತ್ತು 110 ಕೋಟಿ ಆಗಿದೆ 2022-23 ರಲ್ಲಿ 115 ಕೋಟಿ ಆಗಿದೆ ದಟ್ ಮೀನ್ಸ್ ಫರ್ದರ್ 5 ಕ್ರೋರ್ ಇನ್ಕ್ರೀಸ್ ಹಾಗಾದ್ರೆ ಜಿಡಿಪಿ 3 ಕೇಸ್ ಅಲ್ಲಿ ಇನ್ಕ್ರೀಸ್ ಆಗಿದೆಯಾ 100 ಕೋಟಿ 115 ಕೋಟಿ ಹಿಂದಿನ ವರ್ಷಕ್ಕಿಂತ ಈ ವರ್ಷ 10 ಕೋಟಿ ಜಾಸ್ತಿ ಆಗಿದೆ ಈ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಏನಾಗಿದೆ 5 ಕೋಟಿ ಜಾಸ್ತಿ ಆಗಿದೆ ಅಂದ್ರೆ ಏನಾಯ್ತು ಜಿಡಿಪಿ ಜಾಸ್ತಿ ಆಗ್ತದೆ ಆದ್ರೆ ಜಿಡಿಪಿ ಗ್ರೋತ್ ರೇಟ್ ಅಂದಾಗ ಏನ್ ಮಾಡ್ತೀರಾ ಇದು ಎರಡನ್ನ ಕಂಪೇರ್ ಮಾಡ್ತೀರಾ ಇದರಲ್ಲಿ ನೀವೇನ್ ಮಾಡ್ತೀರಾ 10% ಜಿಡಿಪಿ ಗ್ರೋತ್ ರೇಟ್ ನೋಡ್ತೀರಾ ಅದೇ ರೀತಿಯಲ್ಲಿ ಇದು ಎರಡರಲ್ಲಿ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಏನಾಗುತ್ತೆ ಸೊ ನಿಯರ್ಲಿ 5 ಬಿಲೋ 5 ಆದ್ರೆ ನಿಯರ್ಲಿ 5 ನಿಮ್ಗೆ ಏನ್ ಬರುತ್ತೆ ಪರ್ಸೆಂಟೇಜ್ ಜಿಡಿಪಿ ಗ್ರೋತ್ ರೇಟ್ ಬರುತ್ತೆ ಓಕೆ ಬೆಳವಣಿಗೆ ದರವನ್ನ ಹೇಗೆ ಕಂಡುಹಿಡಿಬೇಕು ಅಂತಂದಾಗ ಸಿ ಸ್ಯಾಟ್ ಅಲ್ಲಿ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳಿ ಕೇಳಿರ್ತಾರಲ್ಲ ಆದ್ರೆ ಈ ರೀತಿಯಲ್ಲಿ ಕಂಡುಹಿಡ್ತೀರ ಗ್ರೋತ್ ರೇಟ್ ಓಕೆ ಸೊ ಇಲ್ಲಿ 100 ಕೋಟಿಯಿಂದ 110 ಕೋಟಿ ಆಗ್ತದೆ ಅಂತಂದ್ರೆ 10% ಗ್ರೋತ್ ಆಗುತ್ತೆ 110-115 ಕೋಟಿ ಆಗತ್ತೆ ಅಂತಂದ್ರೆ ಬರೀ 5% ಗ್ರೋತ್ ರೇಟ್ ಆಗುತ್ತೆ ಸೊ ಈಗ ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನಾಗಿದೆ ಜಿಡಿಪಿ ಜಾಸ್ತಿ ಆಗ್ತದೆ ಆದ್ರೆ ಜಿಡಿಪಿ ಗ್ರೋತ್ ರೇಟ್ ಏನಾಗ್ತದೆ ಇದು ರೆಡಕ್ಷನ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಸೊ ಈ ತರ ಕಡಿಮೆ ಆಗುವಂತ ಫೇಸ್ ಏನಿದೆಯಲ್ಲ ಅದನ್ನ ನಾವೇನ್ ಕರಿತೀವಿ ಸ್ಲೋ ಡೌನ್ ಅಂತ ಕರಿತೀವಿ ಸ್ಲೋ ಡೌನ್ ಫೇಸ್ ಏನನ್ನ ಹೇಳುತ್ತೆ ಸ್ಲೋ ಡೌನ್ ಫೇಸ್ ಮುಂದೆಲ್ಲೋ ಒಂದ್ ಕಡೆ ನಿಮ್ಗೆ ಸ್ಟಾಗ್ನೇಷನ್ ಬರುತ್ತೆ ಅನ್ನೋದನ್ನ ಹೇಳುತ್ತೆ ಸ್ಟಾಗ್ನೇಷನ್ ಆಗುತ್ತೆ ಸ್ಟಾಗ್ನೇಷನ್ ಅಂದ್ರೆ ಏನು ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಜಾಸ್ತಿಯಾಗಿ ಆಗಲ್ಲ ಗ್ರೋತ್ ಜಾಸ್ತಿಯಾಗಿ ಆಗಲ್ಲ ಈ ತರದ ಏನೋ ಒಂದು ಸಿಚುವೇಶನ್ ಮುಂದೆ ಬರುತ್ತೆ ಅನ್ನೋದನ್ನ ಟ್ರೆಂಡ್ ವೈಸ್ ಹೇಳುತ್ತೆ ಸ್ಲೋ ಡೌನ್ ಅಂತ ಸ್ಲೋ ಡೌನ್ ಈ ರೀತಿಯ ಟ್ರೆಂಡ್ ಆಗುತ್ತೆ ಸ್ಲೋ ಡೌನ್ ಅಂತಂದಾಗ ಸೆಕೆಂಡ್ ಫೇಸ್ ಆಫ್ ಬಿಸ್ನೆಸ್ ಸೈಕಲ್ ಅಂತ ಕರಿತೀವಿ ಬಿಸ್ನೆಸ್ ಸೈಕಲ್ ನ ಸೆಕೆಂಡ್ ಫೇಸ್ ಯಾವುದು ಸ್ಲೋ ಡೌನ್ ಎಕಾನಮಿ ಸ್ಲೋ ಡೌನ್ ಆಗ್ತಿದೆ ಅಂತಂದ್ರೆ ಮೀನಿಂಗ್ ಏನು ಮುಂದೆಲ್ಲೋ ಇದು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಮೊದಲೇ ನಾವು ಎಚ್ಚರಿಕೆ ತಗೋತಿದ್ವಿ ಅಷ್ಟೇ ಸ್ಲೋ ಡೌನ್ ಸೊ ಈಗ ಜಿಡಿಪಿ ಗ್ರೋತ್ ರೇಟ್ ಕಡಿಮೆ ಆಗ್ತಿದೆ ಆದ್ರೆ ಜಿಡಿಪಿ ಗ್ರೋತ್ ರೇಟ್ ಏನಿದೆ ಇಲ್ಲಿ ಪಾಸಿಟಿವ್ ಆಗಿನೇ ಇದೆ ಜಿಡಿಪಿ ಗ್ರೋತ್ ವಿಲ್ ಬಿ ಜಿಡಿಪಿ ಗ್ರೋತ್ ರೇಟ್ ವಿಲ್ ಬಿ ಪಾಸಿಟಿವ್ ಬಟ್ ಇಟ್ ಈಸ್ ಇನ್ ರೆಡ್ಯೂಸಿಂಗ್ ಟ್ರೆಂಡ್ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಈ ವರ್ಷ ಕಡಿಮೆ ಆಗಿದೆ ಈ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಮುಂದಿನ ವರ್ಷ ಮತ್ತೂ ಕಡಿಮೆ ಆಗುತ್ತೆ ಆದ್ರೆ ಪಾಸಿಟಿವ್ ಆಗಿನೇ ಇರುತ್ತೆ ಜಿಡಿಪಿ ಜಾಸ್ತಿ ಆಗ್ತಾನೆ ಇರುತ್ತೆ ಜಿಡಿಪಿ ಗ್ರೋತ್ ರೇಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರುತ್ತೆ ಸೊ ನೆಕ್ಸ್ಟ್ ಮೂರನೇ ಹಂತ ಯಾವುದು ಅಂತ ಕೇಳಿದ್ರೆ ರಿಸೆಷನ್ ಅಂತ ಕರಿತೀವಿ ಮೂರನೇ ಹಂತ ಯಾವುದು ಜಿಡಿಪಿ ಬಿಸ್ನೆಸ್ ಸೈಕಲ್ ನ ಮೂರನೇ ಹಂತ ಯಾವುದು ಅಂತ ಕೇಳಿದ್ರೆ ರಿಸೆಷನ್ ಅಂತ ಕರಿತೀವಿ ಸೊ ಈ ರಿಸೆಷನ್ ಅನ್ನ ನಾವೇನಾದ್ರೂ ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ ರಿಸೆಷನ್ ಅಂತಂದಾಗ ಏನು ಸೊ ರಿಸೆಷನ್ ಅಂತಂದಾಗ ಈ ಒಂದು ಹಂತ ಮೂರನೇ ಹಂತ ಸೊ ಇಲ್ಲಿ ಮೂರನೇ ಹಂತದಲ್ಲಿ ಏನಾಗ್ತದೆ ಜಿಡಿಪಿ ಕಡಿಮೆ ಆಗ್ತಾ ಇರುತ್ತೆ ಜಿಡಿಪಿ ಕಡಿಮೆ ಆಗ್ತಿರುತ್ತೆ ಅದರ ಜೊತೆಯಲ್ಲಿ ಜಿಡಿಪಿ ಗ್ರೋತ್ ರೇಟ್ ಏನಾಗುತ್ತೆ
ಜಿಡಿಪಿ ಬೆಳವಣಿಗೆಯ ದರ ಇದು ನೆಗೆಟಿವ್ ಆಗುತ್ತೆ ನೆನಪಿರಲಿ ಜಿಡಿಪಿ ಗ್ರೋತ್ ರೇಟ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ ಅಂದ್ರೆ ಹಿಂದಿನ ವರ್ಷ ಏನಾದರೂ 100 ಕೋಟಿ ಇತ್ತು ಜಿಡಿಪಿ ಅಂತಂದ್ರೆ ಈ ವರ್ಷ 90 ಕೋಟಿ ಆಗುತ್ತೆ ಜಿಡಿಪಿ ಕಡಿಮೆ ಆಗಿದೆ ಗ್ರೋತ್ ರೇಟ್ ಏನು ಬರಬೇಕು ನಿಮಗೆ -10% ಬರಬೇಕು ಜಿಡಿಪಿ ಗ್ರೋತ್ ರೇಟ್ -10% ನೆಗೆಟಿವ್ ಬರುತ್ತೆ ಜಿಡಿಪಿ ಗ್ರೋತ್ ರೇಟ್ ಜಿಡಿಪಿ ಡಿಕ್ರೀಸ್ ಆಗುತ್ತೆ ಜಿಡಿಪಿ ಗ್ರೋತ್ ರೇಟ್ ನೆಗೆಟಿವ್ ಅಲ್ಲಿ ಬರುತ್ತೆ ಸೋ ಅಂತದನ್ನ ನಾವು ಏನು ಕರಿತೀವಿ ರಿಸೆಷನ್ ಅಂತ ಹೇಳಿ ಕರಿತೀವಿ ರಿಸೆಷನ್ ಓಕೆ ರಿಸೆಷನ್ ಸೋ ಈ ರಿಸೆಷನ್ ನ ಒಳಗಡೆ ಇರೋದು ಏನು ಯಾವುದಾದ್ರೂ ಒಂದು ಕಂಟ್ರಿಗೆ ಇದು ಬಹಳ ಕಷ್ಟಕರವಾದಂತ ಸಿಚುವೇಶನ್ ಅಂತ ಹೇಳ್ತೀರಾ ಕೋವಿಡ್ 19 ಸಿಚುವೇಶನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಂಟ್ರಿಗೂ ರಿಸೆಷನ್ ಆಗಿದೆ ಈವನ್ ಇನ್ಕ್ಲೂಡಿಂಗ್ ಇಂಡಿಯಾ ಓಕೆ ಸೋ ಎಲ್ಲಾ ದೇಶಗಳಿಗೂ ನೀವು ರಿಸೆಷನ್ ಅನ್ನು ನೋಡಿದ್ರಿ ಆದ್ರೆ ರಿಸೆಷನ್ ನ ಒಳಗಡೆ ಬೇರೆ ಬೇರೆ ರೀತಿ ಬರುತ್ತೆ ಫಾರ್ ಎಕ್ಸಾಂಪಲ್ ಈ ತರ ರಿಸೆಷನ್ ಆಗ್ತಾ ಇದೆ ಅಲ್ಲಿ ಏನಾಗಿರ್ಬೋದು ಒಂದ್ ಸ್ವಲ್ಪ ರಿಕವರಿ ಆಗ್ಬೋದು ಮತ್ತೆ ಸಡನ್ ಆಗಿ ರಿಸೆಷನ್ ಬರುತ್ತಂತೆ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಇಲ್ಲಿ ನೋಡ್ತೀವಿ ಫಸ್ಟ್ ಲಾಕ್ ಡೌನ್ ಅನ್ನ ಮಾಡ್ಕೊಂಡಿದ್ವಿ ಆ ಟೈಮ್ ಅಲ್ಲಿ ಏನಾಯ್ತು ಪೂರ್ತಿಯಾಗಿ ಈ ತರ ಕೆಳಗಡೆ ಆಯ್ತು ರಿಸೆಷನ್ ಆಗ್ತಾ ಇತ್ತು ನಂತರದಲ್ಲಿ ಏನ್ ಮಾಡಿದ್ವಿ ಸ್ವಲ್ಪ ಮಟ್ಟಿಗೆ ಈ ಲಾಕ್ ಡೌನ್ ಅನ್ನ ಸಡಿಲಿಕ್ಕೆ ಮಾಡಿದ್ವಿ ಅಥವಾ ಅದನ್ನ ಏನ್ ಕರಿತೀವಿ ಸೊ ಅನ್ಲಾಕ್ ಫೇಸ್ ಅಂತೇಳಿ ಕರಿತೀವಿ ಸೊ ಆ ಲಾಕ್ ಡೌನ್ ಅನ್ನ ಸ್ವಲ್ಪ ಸಡಿಲಿಕ್ಕೆ ಮಾಡಿದ್ವಿ ಅವಾಗ ಮತ್ತೆ ಆಕ್ಟಿವಿಟಿ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಸ್ವಲ್ಪ ರಿಕವರಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆನಂತರ ಮತ್ತೆ ಏನ್ ಮಾಡಿದ್ವಿ ಸೆಕೆಂಡ್ ಲಾಕ್ ಡೌನ್ ಅನ್ನ ಹೇರಿದ್ವಿ ಅವಾಗ ಏನಾಯ್ತು ಮತ್ತೆ ಡೌನ್ ಆಯ್ತು ಮತ್ತೆ ರಿಸೆಷನ್ ಆಯ್ತು ಈ ತರದ ಸಿಚುವೇಶನ್ ನಲ್ಲಿ ನಾವೇನ್ ನೋಡ್ತಾ ಇದೀವಿ ರಿಸೆಷನ್ ವಿಚ್ ಹ್ಯಾಸ್ ಅ ಸ್ಮಾಲ್ ಆರ್ ಸೊ ಅ ಫಾಸ್ಟರ್ ಆರ್ ಸೊ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ವೇರ್ ವಿ ಕ್ಯಾನ್ ಸಿ ರಿಕವರಿ ಅಂತ ಹೇಳ್ತೀವಿ ರಿಸೆಷನ್ ಇದೆ ಅದರ ಮಧ್ಯದಲ್ಲಿ ಏನಿದೆ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ರಿಕವರಿ ಕಾಣುತ್ತೆ ಓಕೆ ಸೊ ಅಂತ ಸಿಚುವೇಶನ್ ಇದ್ರೆ ಅವಾಗ ಏನಾಗಿದೆ ಎಷ್ಟು ಸಲ ಈ ತರ ಬರುತ್ತಲ್ವ ಅದರ ಆಧಾರದ ಮೇಲೆ ಅದನ್ನ ಅಷ್ಟು ಸಲದ ರಿಸೆಷನ್ ಅಂತ ಕರಿತೀವಿ ಅಥವಾ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಸಲ ಈ ತರ ಆಯ್ತು ಅಂತಂದ್ರೆ ಅವಾಗ ಏನ್ ಕರಿತೀವಿ ಡಬಲ್ ಡಿಪ್ ರಿಸೆಷನ್ ಅಂತ ಕರಿತೀವಿ ಅದೇ ಈ ತರ ಮೂರ್ ಸಲ ಆದ್ರೆ ಅವಾಗ ಏನ್ ಮಾಡ್ತೀರಾ ಟ್ರಿಪಲ್ ಡಿಪ್ ರಿಸೆಷನ್ ಅಂತ ಕರಿತೀವಿ ಸೊ ಎಷ್ಟು ಸಲ ಆಗತ್ತೆ ಅದರ ಆಧಾರದ ಮೇಲೆ ಡಬಲ್ ಡಿಪ್ ರಿಸೆಷನ್ ಟ್ರಿಪಲ್ ಡಿಪ್ ರಿಸೆಷನ್ ಈ ತರದನ್ನ ರಿಸೆಷನ್ ನ ಹೆಸರನ್ನ ನೋಡ್ತೀವಿ ಅದರ ಜೊತೆಯಲ್ಲಿ ಅಕಸ್ಮಾತ್ ಆಗಿ ಒಂದು ಕಂಟ್ರಿ ಒಳಗಡೆ ಸೆಕೆಂಡ್ ಟೂ ಕ್ವಾರ್ಟರ್ಸ್ ಕಾನ್ಸಿಕ್ಯೂಟಿವ್ ಟೂ ಕ್ವಾರ್ಟರ್ಸ್ ನಲ್ಲಿ ಕಾನ್ಸಿಕ್ಯೂಟಿವ್ ಟೂ ಕ್ವಾರ್ಟರ್ಸ್ ಅಂದ್ರೆ ಏನು ಟೋಟಲ್ ಆಗಿ 6 ತಿಂಗಳುಗಳು ಅಂತೇಳಿ ಒಂದು ಕ್ವಾರ್ಟರ್ ಅಂದ್ರೆ ಒಂದು ವರ್ಷದ ಒಂದು ಕ್ವಾರ್ಟರ್ ಅಂದ್ರೆ 4ರಲ್ಲಿ ಒಂದು ಭಾಗ ಅಂತ ಹಾಗೇನಾದ್ರೆ ನೀವು ನೋಡ್ತೀರಾ ಅಂತಂದ್ರೆ ಒಂದು ವರ್ಷದ 4 ಭಾಗಗಳನ್ನ ಮಾಡಿದ್ರೆ ಏನ್ ಮಾಡ್ತಾರೆ ಒಂದು 3 ತಿಂಗಳ ಭಾಗಗಳು ಬರುತ್ತೆ ಒಂದು ಕ್ವಾರ್ಟರ್ ಅಂದ್ರೆ 3 ತಿಂಗಳುಗಳು ಸೊ ಈಗ 2 ಕ್ವಾರ್ಟರ್ಗಳು ಅಂತಂದ್ರೆ ಏನಾಯ್ತು ಟೋಟಲ್ ಆಗಿ 6 ತಿಂಗಳು ಈ 6 ತಿಂಗಳುಗಳ ಒಳಗಡೆ ಏನಾದ್ರೂ ಕಂಟಿನ್ಯೂಸ್ ಆಗಿ ಆ ದೇಶ ರಿಸೆಷನ್ ನ ಒಳಗಡೆನೆ ಇದೆ ಅಂತ ಆ ದೇಶ ಕಂಟಿನ್ಯೂಸ್ ಆಗಿ ರಿಸೆಷನ್ ನ ಒಳಗಡೆನೆ ಇದೆ 2 ಕ್ವಾರ್ಟರ್ ನ ಒಳಗಡೆ ಅಂತ ಕೂಡ ಆವಾಗ ಅದನ್ನ ಏನ್ ಕರಿತೀವಿ ಆ ತರದ ರಿಸೆಷನ್ ಅನ್ನ ಟೆಕ್ನಿಕಲ್ ರಿಸೆಷನ್ ಅಂತ ಕರಿತೀವಿ ಟೆಕ್ನಿಕಲ್ ರಿಸೆಷನ್ ಓಕೆ ಟೆಕ್ನಿಕಲ್ ರಿಸೆಷನ್ ಅಂದ್ರೆ ಏನು ಕಾನ್ಸಿಕ್ಯೂಟಿವ್ ಟೂ ಕ್ವಾರ್ಟರ್ಸ್ ಇಫ್ ಎಕಾನಮಿ ಈಸ್ ಇನ್ ರಿಸೆಷನ್ ದೆನ್ ವಿ ಕಾಲ್ ಇಟ್ ಆಸ್ ಟೆಕ್ನಿಕಲ್ ರಿಸೆಷನ್ ಟೆಕ್ನಿಕಲ್ ರಿಸೆಷನ್ ಅಂತ ಕರಿತೀವಿ ಅಕಸ್ಮಾತ್ ಆಗಿ ಇದು ಮತ್ತು ಹಾಗೆ ಕಂಟಿನ್ಯೂ ಆಗತ್ತೆ ಪ್ರೊಲಾಂಗ್ಡ್ ರಿಸೆಷನ್ ಆಗತ್ತೆ ಓಕೆ ಕಂಟಿನ್ಯೂಸ್ ಆಗಿ ಇದು ಇದೇ ತರ ರಿಸೆಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತಂದ್ರೆ ಪ್ರೊಲಾಂಗ್ಡ್ ರಿಸೆಷನ್ ಇದ್ರೆ ಅದನ್ನ ಏನ್ ಕರಿತೀವಿ ಡಿಪ್ರೆಷನ್ ಅಂತ ಕರಿತೀವಿ ಪ್ರೊಲಾಂಗ್ಡ್ ರಿಸೆಷನ್ ಇದ್ರೆ ಅದನ್ನ ಏನ್ ಕರಿತೀವಿ ಡಿಪ್ರೆಷನ್ ಅಂತ ಕರಿತೀವಿ ಸೊ ಡಿಪ್ರೆಷನ್ ಸೊ ಈ ರೀತಿ ಡಿಪ್ರೆಷನ್ ಅಥವಾ ರಿಸೆಷನ್ ಆಗಿರೋದು ಬಹಳಷ್ಟು ಸಂದರ್ಭದಲ್ಲಿ ಆಗಿದೆ 2008-09 ನಮ್ಗೆ ಏನ್ ಕಾಣತೀವಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಕಾಣ್ತೀವಿ ಅದನ್ನ ರಿಸೆಷನ್ ಅಂತ ಹೇಳ್ತೀವಿ ಈಗ ಕೋವಿಡ್ 19 ನ ಲಾಕ್ ಡೌನ್ ಟೈಮ್ ಅಲ್ಲಿ ಆಗಿರೋದು ಕೂಡ ರಿಸೆಷನ್ ಅಂತ ಕರಿತೀವಿ 1930-32 ಆ ಒಂದು ಪೀರಿಯಡ್ ಅಲ್ಲಿ ಆಗಿರೋದನ್ನ ದ ಗ್ರೇಟ್ ಡಿಪ್ರೆಷನ್ ಅಂತ ಕರಿತೀವಿ ಸೊ ಈ ತರದಲ್ಲ ನಾವೇನ್ ನೋಡ್ತೀವಿ ರಿಸೆಷನ್ ಮತ್ತೆ ಡಿಪ್ರೆಷನ್ ಗಳನ್ನ ನೋಡ್ತೀವಿ ಅಗೇನ್ ಸೊ ಇದು ಎರಡರಲ್ಲಿ ಮೀನಿಂಗ್ ಏನು ಜಿಡಿಪಿ ಕಡಿಮೆ ಆಗ್ತಿದೆ ಅಥವಾ ಜಿಡಿಪಿ ಗ್ರೋತ್ ರೇಟ್ ಏನಿದೆ ಇದು ನೆಗೆಟಿವ್ ಅಲ್ಲಿ ಇದೆ ಸೊ ನೆಗೆಟಿವ್ ಜಿಡಿಪಿ ಗ್ರೋತ್ ರೇಟ್ ಅನ್ನ ಹೊಂದಿದೆ ಸೊ ಕೋವಿಡ್ 19 ಲಾಕ್ ಡೌನ್ ಈ ತರದ ಒಂದು ರಿಸೆಷನ್ ಅಂತ ಹೇಳ್ತೀವಿ ಓಕೆ ಡಿಪ್ರೆಷನ್ ರಿಸೆಷನ್ ಟೆಕ್ನಿಕಲ್ ರಿಸೆಷನ್ ಡಬಲ್ ಡಿಪ್ರೆಷನ್ ಟ್ರಿಪಲ್ ಡಿಪ್ರೆಷನ್ ಇವೆಲ್ಲ ಮೀನಿಂಗ್ ಗಳು ಗೊತ್ತಿರಬೇಕು ರಿಸೆಷನ್ ಗೆ ಸಂಬಂಧಪಟ್ಟ ಸೊ ನೆಕ್ಸ್ಟ್ ರಿಸೆಷನ್ ನ ಒಳಗಡೆ ಕೂಡ ನೀವೇನಾಗ್ಬೋದು ಒಂದಿಷ್ಟು ಲೋ ಒಂದು ಎಕಾನಮಿಯ ಲೋವೆಸ್ಟ್ ಪಾಸಿಬಲ್ ಜಿಡಿಪಿ ಗೆ ರೀಚ್ ಆಗ್ಬೋದು ನಂತರದಲ್ಲಿ ಎಲ್ಲಿಂದ ಮೇಲ್ಗಡೆ ಮತ್ತೆ ಏರಿಕೆ ಸೊ ಆ ಒಂದು ಫೇಸ್ ಏನಿದೆಯಲ್ಲ ಅದನ್ನ ಏನ್ ಕರಿತೀವಿ ರಿಕವರಿ ಫೇಸ್ ಅಂತ ಕರಿತೀವಿ ರಿಕವರಿ ಫೇಸ್ ಅಂದ್ರೆ ಏನು ರಿಕವರಿ ಫೇಸ್ ನ ಒಳಗಡೆ ಸೊ ಇಲ್ಲಿ ನಿಮ್ಗೆ ಏನಾಗಿದೆ ಪೂರ್ತಿಯಾಗಿ ಕಡಿಮೆ ಆಗಿತ್ತು ಅಥವಾ ಸೊ ಪೂರ್ತಿಯಾಗಿ ಒಂದು ದೇಶ ಏನಾಗಿತ್ತು ಸೊ ಅದು ಪೂರ್ತಿಯಾಗಿ ರಿಸೆಷನ್ ಗೆ ಹೋಗಿತ್ತು ಆ ರಿಸೆಷನ್ ನಿಂದ ಅದೇನಾದ್ರೂ ಮತ್ತೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ
ಅಲ್ಲಿಂದ ಏರಿಕೆ ಕಾಣ್ತಾ ಇದೆ ಅಂತಂದ್ರೆ ಅದನ್ನ ಏನು ಕರಿತೀವಿ ರಿಕವರಿ ಅಂತ ಕರಿತೀವಿ ಸೊ ಇಲ್ಲಿ ನಾರ್ಮಲ್ ಆಗಿ ನೀವು ಏನು ನೋಡ್ತೀರಾ ಜಿಡಿಪಿ ಗ್ರೋತ್ ರೇಟ್ ಇದು ಪಾಸಿಟಿವ್ ಅಲ್ಲಿ ಇರುತ್ತೆ ಆದರೆ ಜಿಡಿಪಿ ಮೊದಲನಷ್ಟಂತ ಜಾಸ್ತಿ ಆಗಿರುತ್ತೆ ಜಿಡಿಪಿ ಮೊದಲನಷ್ಟಂತ ಜಾಸ್ತಿ ಆಗಿರುತ್ತೆ ಸೊ ಆ ತರದನ್ನ ನಾವು ರಿಕವರಿ ಫೇಸ್ ಅಂತ ಕರಿತೀವಿ ರಿಕವರಿ ಫೇಸ್ ಅಗೇನ್ ಕೋವಿಡ್ 19 ಲಾಕ್ ಡೌನ್ ನಂತರ ಆಲ್ಮೋಸ್ಟ್ ಎಲ್ಲಾ ದೇಶಗಳು ಈ ರಿಕವರಿ ಫೇಸ್ ನಲ್ಲಿ ಈಗ ಇದೆ ಸದ್ಯದಲ್ಲಿ ರಿಕವರಿ ಫೇಸ್ ನಲ್ಲಿ ಇರೋದನ್ನ ನೋಡಿ ಈ ರಿಕವರಿ ಒಳಗಡೆ ಕೂಡ ಬೇರೆ ಬೇರೆ ರೀತಿಯ ರಿಕವರಿಗಳನ್ನು ನೋಡ್ತೀರಿ ಈಗ ನಾರ್ಮಲ್ ಆಗಿ ನೀವು ಏನಾದರೂ ರಿಕವರಿ ಅನ್ನು ನೋಡಿದ್ರೆ ಓಕೆ ಸೊ ನಾರ್ಮಲ್ ಆಗಿ ಈ ತರದ ಏನಾದರೂ ರಿಕವರಿ ಇದೆ ಅಂತಂದ್ರೆ ಸೊ ಇದು ಯಾವ ಆಲ್ಫಾಬೆಟ್ ನ ರೀತಿಯಲ್ಲಿ ಕಾಣುತ್ತೆ ಸೊ ಇದು ಆಲ್ಫಾಬೆಟ್ ಯು ನ ರೀತಿಯಲ್ಲಿ ಕಾಣುತ್ತೆ ಅದಲ್ವಾ ಸೊ ಆ ತರ ಇದ್ರೆ ಅದನ್ನ ಏನ್ ಕರಿತೀವಿ ಯು ಶೇಪ್ಡ್ ರಿಕವರಿ ಅಂತ ಕರಿತೀವಿ ಯು ಶೇಪ್ಡ್ ರಿಕವರಿ ಅಂದ್ರೆ ಏನು ಸೊ ಇದು ಸೊ ಲಾಂಗರ್ ಟೈಮ್ ಅನ್ನ ತಗೊಳುತ್ತೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ರಿಕವರಿ ಆಗೋದಕ್ಕೆ ಚೇತರಿಕೆ ಆಗೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರೆ ಅದನ್ನ ಏನ್ ಕರಿತೀವಿ ಯು ಶೇಪ್ಡ್ ರಿಕವರಿ ಅಂತ ಕರಿತೀವಿ ಅಕಸ್ಮಾತ್ ಆಗಿ ಮತ್ತೊಂದು ರೀತಿಯ ರಿಕವರಿ ಬರುತ್ತೆ ಅದೇನಾದ್ರು ಸಡನ್ ಆಗಿ ಈ ತರ ಸೊ ನಮ್ಗೆ ಏನಾಗಿದೆ ಸೊ ಈ ತರ ಡಿಸಿಷನ್ ಆಗ್ತಾ ಇದೆ ಸಡನ್ ಆಗಿ ಈ ತರ ರಿಕವರಿ ಕಾಣುತ್ತೆ ಅಂತ ಹೇಳಿ ತಿಳ್ಕೊಂಡು ಸೊ ಅವಾಗ ಅದು ಯಾವ ಶೇಪ್ ನ ರೀತಿಯಲ್ಲಿ ಕಾಣುತ್ತೆ ವಿ ಯ ರೀತಿಯಲ್ಲಿ ಕಾಣುತ್ತೆ ಅದನ್ನ ಏನ್ ಕರಿತೀವಿ ವಿ ಶೇಪ್ಡ್ ರಿಕವರಿ ಅಂತ ಕರಿತೀವಿ ವಿ ಶೇಪ್ಡ್ ರಿಕವರಿ ಅಂತ ನಾಗೇನು ಬಹಳ ಕಡಿಮೆ ಟೈಮ್ ಅನ್ನ ತಗೊಳುತ್ತೆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ರಿಕವರಿ ಆಗುತ್ತೆ ಅದನ್ನ ಏನ್ ಕರಿತೀವಿ ವಿ ಶೇಪ್ಡ್ ರಿಕವರಿ ಅಂತ ಕರಿತೀವಿ ಯು ಶೇಪ್ಡ್ ರಿಕವರಿ ಲಾಂಗರ್ ಟೈಮ್ ಡ್ಯೂರೇಷನ್ ಅನ್ನ ತಗೊಳುತ್ತೆ ಅಥವಾ ರಿಕವರಿ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಸೊ ಶೀಘ್ರವಾಗಿ ಇನ್ಸ್ಟಂಟ್ ಆಗಿ ಏನಾದ್ರು ರಿಕವರಿ ಆಗುತ್ತೆ ಅಂತಂದ್ರೆ ಆವಾಗ ಏನ್ ಕರಿತೀವಿ ಅದನ್ನ ವಿ ಶೇಪ್ಡ್ ರಿಕವರಿ ಅಂತ ಕರಿತೀವಿ ಸೊ ಇನ್ನೊಂದು ಬರುತ್ತೆ ಅಕಸ್ಮಾತ್ ಆಗಿ ಥಿಂಕ್ ಮಾಡಿ ರಿಕವರಿ ಆಗ್ತಾ ಇದೆ ಆದ್ರೆ ರಿಕವರಿ ಆಗ್ಬೇಕಾದ್ರೆ ಏನಾಗ್ತದೆ ಇಂಡಸ್ಟ್ರಿ ಬೇರೆದೇ ರೇಟ್ ಅಲ್ಲಿ ರಿಕವರಿ ಆಗ್ತದೆ ಅಗ್ರಿಕಲ್ಚರ್ ಬೇರೆದೇ ರೇಟ್ ಅಲ್ಲಿ ರಿಕವರಿ ಆಗ್ತದೆ ಸರ್ವಿಸ್ ಸೆಕ್ಟರ್ ಬೇರೆದೇ ರೇಟ್ ಅಲ್ಲಿ ರಿಕವರಿ ಆಗ್ತದೆ ಒಂದೊಂದಕ್ಕೆ ಒಂದೊಂದು ರೀತಿಯ ರಿಕವರಿ ಫಾರ್ ಎಕ್ಸಾಂಪಲ್ ಸರ್ವಿಸ್ ಸೆಕ್ಟರ್ ಆಲ್ರೆಡಿ ರಿಕವರಿ ಆಗಿದೆ ಆದ್ರೆ ಇಂಡಸ್ಟ್ರಿ ಇನ್ನೂ ಕೂಡ ರಿಸೆಷನ್ ಅಲ್ಲೇ ಇದೆ ಸೊ ಅಗ್ರಿಕಲ್ಚರ್ ಸೆಕ್ಟರ್ ಮತ್ತೆ ರಿಸೆಷನ್ ಅಲ್ಲಿದೆ ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ ಮತ್ತೆ ಇಂಡಸ್ಟ್ರಿಯ ರಿಸೆಷನ್ ಆ ಒಂದು ರೇಟ್ ಇದೆ ಗ್ರೋತ್ ರೇಟ್ ಅದು ಬೇರೆ ಬೇರೆ ಇದೆ ಸೊ ಈ ತರದೆಲ್ಲ ಬೇರೆ 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 ಒಂದು ರಿಕವರಿ ರೇಟ್ ಇದ್ರೆ ಅದನ್ನ ಏನ್ ಕರಿತೀವಿ ಅದನ್ನ ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ ಕೆ ಶೇಪ್ಡ್ ರಿಕವರಿ ಅಂತ ನಾಗೇನು ವೇರಿಯಸ್ ಸೆಕ್ಟರ್ಸ್ ಹ್ಯಾವ್ ವೇರಿಯಸ್ ರಿಕವರಿ ರೇಟ್ ಸೊ ವೇರಿಯಸ್ ಸೆಕ್ಟರ್ಸ್ ಹ್ಯಾವ್ ವೇರಿಯಸ್ ರಿಕವರಿ ರೇಟ್ ರಿಕವರಿ ರೇಟ್ಗಳು ಏನಿಲ್ಲ ಇದು ಬೇರೆ ಬೇರೆ ಸೆಕ್ಟರ್ ನಲ್ಲಿ ಬೇರೆ ಬೇರೆ ರೀತಿ ಇದೆ ಅದನ್ನ ಏನ್ ಕರಿತೀವಿ ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ ರಿಕವರಿ ಒಳಗಡೆ ಮೂರು ರೀತಿಯ ರಿಕವರಿಗಳು ಬಹಳ ಇಂಪಾರ್ಟೆಂಟ್ ಯು ಶೇಪ್ಡ್ ವಿ ಶೇಪ್ಡ್ ಮತ್ತೆ ಕೆ ಶೇಪ್ಡ್ ರಿಕವರಿ ಯು ಶೇಪ್ಡ್ ರಿಕವರಿ ಅಂತಂದಾಗ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ವಿ ಶೇಪ್ಡ್ ಅಂತಂದಾಗ ಕ್ವಿಕ್ ಆಗಿ ರಿಕವರಿ ಆಗುತ್ತೆ ಕೆ ಶೇಪ್ಡ್ ರಿಕವರಿ ಅಂತಂದಾಗ ಇದು ರಿಕವರಿ ಆಗ್ತಾ ಇರುತ್ತೆ ಆದ್ರೆ ಈ ರಿಕವರಿಯ ಸಂದರ್ಭದಲ್ಲಿ ಬೇರೆ ಬೇರೆ ಸೆಕ್ಟರ್ಗಳು ಬೇರೆ ಬೇರೆ ರೀತಿಯ ರಿಕವರಿ ರೇಟ್ ಅನ್ನ ಹೊಂದಿರುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಯಾವ ರೀತಿಯ ರಿಕವರಿ ಬೆಟರ್ ಅಂತ ಹೇಳ್ತೀರಾ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಕಸ್ಮಾತ್ ಆಗಿ ಏನಾದ್ರೂ ಆರಾಮಿಲ್ಲ ಅಂತಂದ್ರೆ ನೀವು ಬೇಗನೆ ರಿಕವರಿ ಆಗೋದು ಬೆಟರ್ ಅಂತ ಹೇಳ್ತೀರಾ ಅಥವಾ ಬಹಳ ಟೈಮ್ ತಗೊಂಡು ರಿಕವರಿ ಆಗೋದು ಬೆಟರ್ ಅಂತ ಹೇಳ್ತೀರಾ ಅಥವಾ ನಿಮ್ ಕೈ ಒಂದು ರೇಟ್ ಅಲ್ಲಿ ರಿಕವರಿ ಆಗುತ್ತೆ ಕಾಲ್ ಮತ್ತೊಂದು ರೇಟ್ ಅಲ್ಲಿ ರಿಕವರಿ ಆಗುತ್ತೆ ತಲೆ ಮತ್ತೊಂದು ರೇಟ್ ಅಲ್ಲಿ ರಿಕವರಿ ಆಗುತ್ತೆ ಅಂತಂದ್ರೆ ಅದು ಬೆಟರ್ ಅಂತ ಹೇಳ್ತೀರಾ ಅಂತಂದ್ರೆ ಏನ್ ಹೇಳ್ತೀರಾ ನೀವು ಎಸ್ ಏನ್ ಹೇಳ್ತೀರಾ ವಿ ಶೇಪ್ಡ್ ರಿಕವರಿ ಬೆಟರ್ ಅಂತ ಹೇಳ್ತೀರಾ ಕ್ವಿಕ್ ಆಗಿ ರಿಕವರಿ ಆಗೋದು ಬೆಟರ್ ಅಂತ ಹೇಳ್ತೀರಿ ಸೊ ಅದೇ ರೀತಿಯಲ್ಲಿ ಒಂದು ಎಕಾನಮಿಯ ಹೆಲ್ತ್ ಕೂಡ ನೀವು ಏನ್ ನೋಡ್ತೀರಾ ರಿಕವರಿ ಎಷ್ಟು ಸ್ಪೀಡ್ ಆಗಿ ಆಗುತ್ತೋ ಅಷ್ಟು ಬೆಟರ್ ಹೆಲ್ತ್ ಇದೆ ಆ ಒಂದು ಎಕಾನಮಿದು ಅಂತ ಹೇಳ್ತೀವಿ ಸೊ ಅದಕ್ಕಾಗಿ ಯಾವ್ದಾದ್ರು ಒಂದು ಎಕಾನಮಿಗೆ ರಿಕವರಿ ಆಗ್ಬೇಕಾದ್ರೆ ವಿ ಶೇಪ್ಡ್ ರಿಕವರಿ ಆದ್ರೆ ಬೆಟರ್ ಅಂತ ಹೇಳ್ತೀವಿ ಓಕೆ ಅದೇ ಕಾರಣಕ್ಕಾಗಿ ಲಾಸ್ಟ್ ಎರಡು ಎಕಾನಮಿಕ್ ಸರ್ವೆ ಅಲ್ಲಿ ಏನ್ ಮಾಡಿತ್ತು ಇಂಡಿಯನ್ ಎಕಾನಮಿಕ್ ಸರ್ವೆ ಆಗಿರ್ಬೋದು ಕರ್ನಾಟಕ ಎಕಾನಮಿಕ್ ಸರ್ವೆ ಆಗಿರ್ಬೋದು ಅದರಲ್ಲೆಲ್ಲ ವಿ ಶೇಪ್ಡ್ ರಿಕವರಿಯನ್ನ ನಾವು ಅಚೀವ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಆದ್ರೆ ನಮ್ಮಲ್ಲಿ ಏನಾಗಿದೆ ಯು ಶೇಪ್ಡ್ ರಿಕವರಿಯ ಕೆಲವೊಂದು ಗುಣಲಕ್ಷಣಗಳು ಕೂಡ ಕಂಡಿದೆ ವಿ ಶೇಪ್ಡ್ ರಿಕವರಿಯ ಗುಣಲಕ್ಷಣಗಳು ಕೂಡ ಕಂಡಿದೆ ಅದರ ಜೊತೆಲಿ ಕೆ ಶೇಪ್ಡ್ ರಿಕವರಿಯ ಗುಣಲಕ್ಷಣಗಳು ಕೂಡ ನಮ್ಮ ರಿಯಲ್ ಟೈಮ್ನ ಎಕಾನಮಿಯ ಒಳಗಡೆ ಕಂಡಿದೆ ಸೊ ಈ ತರದೆಲ್ಲ ನಮ್ಗೆ ಬಿಸ್ನೆಸ್ ಸೈಕಲ್ಗೆ ಸಂಬಂಧಪಟ್ಟ ಹಾಗೆ ಇರುವಂತದ್ದು ರಿಕವರಿ ಅಂದ್ರೆ ಏನು ರಿಸೆಷನ್ ಅಂದ್ರೆ ಏನು ಓಕೆ ಅದೇ ರೀತಿಲಿ ಗ್ರೋತ್ ಅಥವಾ ಎಕ್ಸ್ಪಾನ್ಷನ್ ಅಥವಾ ಬೂಮ್ ಅಂದ್ರೆ ಏನು ಸ್ಲೋ ಡೌನ್ ಅಂದ್ರೆ ಏನು ಇವಿಷ್ಟನ್ನ ಸೇರಿಸ್ಕೊಂಡು ನಾವೇನಿದ್ದೀವಿ ಬಿಸ್ನೆಸ್ ಸೈಕಲ್ ಅಂತೇಳಿ ಕರಿತೀವಿ ಸೊ ಒಂದು ಎಕಾನಮಿಯ ಒಳಗಡೆ ಏನಾದ್ರೂ ಗ್ರೋತ್ ಆಗುತ್ತಂದ್ರೆ ಈ ಸೈಕಲ್ ನ ರೀತಿಯಲ್ಲೇ ಅದು ಗ್ರೋತ್ ಆಗುತ್ತೆ ಸೊ ಸ್ಟ್ರೇಟ್ ಲೈನ್ ನ ರೀತಿಯಲ್ಲಿ ಗ್ರೋತ್ ಆಗಲ್ಲ ಅದರ ಬದಲಾಗಿ ಏನಾಗುತ್ತೆ ಫ್ಲಕ್ಚುಯೇಷನ್ ಇದ್ಕೊಂಡು ಈ ತರದ ಸೈಕಲ್ ನ ರೀತಿಯಲ್ಲೇ ಅದು ಇನ್ಕ್ರೀಸ್ ಆಗುತ್ತೆ ಅಥವಾ ಗ್ರೋತ್ ಆಗುತ್ತೆ ಸೊ ಹಾಗಾದ್ರೆ ಈ ಒಂದು ಎಕಾನಮಿಕ್ ಗ್ರೋತ್ ಏನಾಗುತ್ತಲ್ವ ಇದನ್ನ ಯಾಕೆ ಮೆಷರ್ ಮಾಡಬೇಕು ಅಳತೆ ಯಾಕೆ ಮಾಡಬೇಕು ಸೊ ಇದೊಂದು ರೀತಿಯಲ್ಲಿ ಹೇಗೆ ನಾನು ಹೈಟ್ ಆಗ್ತಿದ್ದೀನ ಇಲ್ವಾ ಅನ್ನೋದನ್ನ ಯಾಕೆ ಅಳತೆ ಮಾಡ್ಬೇಕು ಅಂತ ಯಾಕೆ ನಾನು ಹೈಟ್ ಆಗ್ತಿರೋದನ್ನ ಇಲ್ವಾ ಅನ್ನೋದನ್ನ ಅಳತೆ ಮಾಡ್ಬೇಕು ಅಂತ ಕೇಳಿದಾಗ ನೀವ್ ಏನ್ ಹೇಳ್ತೀರಾ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದ್ರೆ ನೀವು ಪ್ರಿಲಿಮ್ಸ್ ಏನ್ ಮಾಡ್ತೀರಾ ಮಾಕ್ ಟೆಸ್ಟ್ ಅನ್ನ ತಗೋತೀರಾ ಅಂತ ತಿಂಕ್ ಮಾಡೋಣ
ಈ ಮಾರ್ಕ್ ಟೆಸ್ಟ್ ಅನ್ನು ತಗೊಂಡಾಗ ನಿಮ್ಮ ಮಾರ್ಕ್ಸ್ ಎಷ್ಟು ಬರುತ್ತಲ್ವಾ ಇದನ್ನ ಮೆಜರ್ ಯಾಕೆ ಮಾಡಬೇಕು ಅಂತ ಕೇಳಬಹುದು. ನೀವು ಹೇಳ್ಬೋದು ಸರ್ 100 ಕ್ವೆಶ್ಚನ್ ಇತ್ತು 100 ಕ್ವೆಶ್ಚನ್ ಅಟೆಂಡ್ ಮಾಡಿದೀನಿ ನಾನು, ಮಾರ್ಕ್ಸ್ ಯಾಕೆ ನಾವು ನೋಡೋದು, ಮಾರ್ಕ್ಸ್ ಅನ್ನು ಬಿಟ್ಬಿಡೋಣ, ಮಾರ್ಕ್ಸ್ ಅನ್ನು ಮೆಜರ್ ಮಾಡೋದೇ ಬೇಡ ಅಂತ ಹೇಳಿ. ಆವಾಗ ಏನು ಅದರಿಂದ ಏನು ಉಪಯೋಗ ಇಲ್ಲ. ಯಾಕೆ ಉಪಯೋಗ ಇಲ್ಲ ಅಂತಂದಾಗ ನೀವು ಎಷ್ಟು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದೀರೋ ಅಥವಾ ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ರೋ ಅದನ್ನ ನೀವು ಮೆಜರ್ ಮಾಡಿಲ್ಲ ಅಂತಂದ್ರೆ ಕ್ವಾಂಟಿಫೈ ಮಾಡೋದಕ್ಕಾಗಲ್ಲ. ಅದೇ ಕಾರಣಕ್ಕಾಗಿ ಒಂದು ಎಕಾನಮಿ ಏನ್ ಮಾಡಬೇಕು, ಅದು ಒಂದಿಷ್ಟು ಆಕ್ಟಿವಿಟಿಗಳನ್ನು ಎಕನಾಮಿಕ್ ಆಕ್ಟಿವಿಟೀಸ್ ಗಳನ್ನು ಮಾಡ್ತಾ ಇದೆ ಅಂತಂದ್ರೆ ಅದನ್ನ ಕ್ವಾಂಟಿಫೈ ಮಾಡಬೇಕು ಅಂತಂದ್ರೆ ಅದು ಮೆಜರ್ ಮಾಡಲೇಬೇಕು. ಸೊ ಆ ಕಾರಣಕ್ಕಾಗಿ ಕ್ವಾಂಟಿಫೈ ಮಾಡಲೇಬೇಕು ಅಂತಂದ್ರೆ ನೀವೇನ್ ಮಾಡಬೇಕು ಅದನ್ನ ಮೆಜರ್ ಮಾಡಬೇಕು. ಅದಕ್ಕಾಗಿ ಯಾಕೆ ಎಕನಾಮಿಕ್ ಗ್ರೋತ್ ಅನ್ನ ಮೆಜರ್ ಮಾಡ್ತೀವಿ ಅಂತಂದ್ರೆ ಗ್ರೋತ್ ಅನ್ನ ಕ್ವಾಂಟಿಫೈ ಮಾಡಬೇಕು ಮೊದಲನೇದು. ಇಲ್ಲ ಅಂತಂದ್ರೆ ನಾವೇನ್ ಹೇಳ್ಬೋದು, ಹಿಂದಿನ ಪ್ರಿಲಿಮ್ಸ್ ನ ಮಾಕ್ ಟೆಸ್ಟ್ ಗಿಂತ ಈ ಮಾಕ್ ಟೆಸ್ಟ್ ಅಲ್ಲಿ ನಾನು ಚೆನ್ನಾಗಿ ಮಾಡಿದೀನಿ ಅಂತ ಹೇಳ್ಬೋದು ನೀವು. ಅಥವಾ ನೀವೇನ್ ಹೇಳ್ಬೋದು, ನಮ್ಮ ಮೈ ಕೋಡ್ದಿಯಾ ಅಂತ ಹೇಳ್ಬೋದು. ಹೌದಲ್ವಾ, ಫೋರ್ಡಿಯಾ ಅಂತ ಹೇಳ್ತೀರಾ, ಆದ್ರೆ ನಿಜವಾಗ್ಲೂ ಫೋರ್ಡಿಯಾನೋ ಇಲ್ಲೋ ಅಂತ ಹೇಳಿದ್ರೆ ನೀವು ಎಲ್ಲಿ ನೋಡ್ಬೇಕು, ಮಾರ್ಕ್ಸ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಮಾರ್ಕ್ಸ್ ಅನ್ನ ನೀವು ಮೆಜರೇ ಮಾಡಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಸೊ ಇಲ್ಲಿಯೂ ಕೂಡ ನಿಮ್ಗೆ ಏನಾದ್ರೂ ಈ ಒಂದು ಜಿ ಡಿ ಪಿ ಜಾಸ್ತಿ ಆಗ್ತಾ ಇದೆಯಾ ಇಲ್ವಾ, ಎಕನಾಮಿಕ್ ಆಕ್ಟಿವಿಟೀಸ್ ಗಳು ಹೆಚ್ಚಾಗ್ತಿದೆಯಾ ಇಲ್ವಾ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ಕ್ವಾಂಟಿಫೈ ಮಾಡಬೇಕು ಅಂದ್ರೆ ಮೆಜರ್ ಮಾಡಬೇಕು. ಅದ್ರ ಜೊತೆಲಿ ನೆಕ್ಸ್ಟ್ ಮತ್ತೇನೋ ನೋಡ್ಬೇಕು. ಸೊ ಏನಾದ್ರೂ ಇನ್ಫ್ಲೇಷನ್ ಅಥವಾ ಡಿಫ್ಲೇಷನ್ ಸಿಚುವೇಶನ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಏನ್ ಮಾಡ್ಬೇಕಾಗತ್ತೆ, ಎಕನಾಮಿಕ್ ಗ್ರೋತ್ ಅನ್ನ ಅಳತೆ ಮಾಡ್ಬೇಕಾಗುತ್ತೆ. ಸೊ ಯಾಕಂದ್ರೆ ಬೇರೆ ಬೇರೆ ರೀತಿಯಾದಂತ ಅಂಶಗಳು ಅಥವಾ ಫ್ಯಾಕ್ಟರ್ಸ್ ಏನಿಲ್ಲ ಅದರಲ್ಲಿ ಏನಾದ್ರೂ ಬದಲಾವಣೆ ಆಗ್ತಿದ್ರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಕನಾಮಿಕ್ ಗ್ರೋತ್ ಅನ್ನ ಮೆಜರ್ ಮಾಡ್ಬೇಕಾಗುತ್ತೆ. ನಂತರದಲ್ಲಿ ಮತ್ತೆ ಯಾವ ಕಾರಣಕ್ಕಾಗಿ ಎಕನಾಮಿಕ್ ಗ್ರೋತ್ ಅನ್ನ ನೀವು ಮೆಜರ್ ಮಾಡ್ಬೇಕು ಅಂತಂದ್ರೆ ಬ್ಯಾಲೆನ್ಸ್ ಕಾಂಟ್ರಿಬ್ಯೂಷನ್ ಬೈ ಡಿಫ್ರೆಂಟ್ ಸೆಕ್ಟರ್ಸ್. ಅಗ್ರಿಕಲ್ಚರ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ಸರ್ವಿಸ್ ಸೆಕ್ಟರ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತದೆ, ಇಂಡಸ್ಟ್ರಿ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತದೆ, ಇದರ ಮಧ್ಯೆ ನಾವೇನಾದ್ರೂ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಆವಾಗಲೂ ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ಮೆಜರ್ ಮಾಡ್ಬೇಕಾಗತ್ತೆ ಎಕನಾಮಿಕ್ ಗ್ರೋತ್ ಅನ್ನ. ಓಕೆ, ಅದರ ಜೊತೆಯಲ್ಲಿ ಮುಂದೆ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗ್ಬೋದು, ಪೂವರ್ಟಿ ಎಲಿಮಿನೇಷನ್ ನಾವು ಮಾಡೋದಕ್ಕೆ ಏನಾದ್ರೂ ಟ್ರೈ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತ ಯೋಜನೆಗಳನ್ನ ಸ್ಕೀಮ್ಸ್ ಗಳನ್ನ ತರ್ತೀವಿ ಅಂತಂದ್ರೆ ಸೊ ಅದನ್ನ ನಾವು ಅಳತೆ ಮಾಡ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು, ಎಕನಾಮಿಕ್ ಗ್ರೋತ್ ಅನ್ನ ಮೆಜರ್ ಮಾಡ್ಬೇಕು. ಅದರ ಜೊತೆಯಲ್ಲಿ ಮುಂದೆ ಮುಂದಿನ ಒಂದು ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ನೀವು ಇಲ್ಲಿ ಮುಂದಿನ ಕ್ವಾರ್ಟರ್ ಅಥವಾ ಮುಂದಿನ ಇಯರ್ ಫೈನಾನ್ಷಿಯಲ್ ಇಯರ್ ಆಗಿರ್ಬೋದು, ಅಲ್ಲಿ ಗವರ್ನಮೆಂಟ್ಗೆ ಹೇಗೆ ದುಡ್ಡು ಬರುತ್ತೆ, ನಾರ್ಮಲ್ ಆಗಿ ದುಡ್ಡಿನಲ್ಲಿ ಬಹಳ ದೊಡ್ಡ ಚಂಕ್ ಎಲ್ಲಿಂದ ಬರುತ್ತೆ, ಟ್ಯಾಕ್ಸ್ ನಿಂದ ಬರುತ್ತೆ. ಅದನ್ನ ಫೋರ್ಕಾಸ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ಯಾಕೆ ಫೋರ್ಕಾಸ್ಟ್ ಮಾಡೋದು ಇಂಪಾರ್ಟೆಂಟ್ ಅಂತಾಗ ಆ ಫೋರ್ಕಾಸ್ಟ್ ನ ಆಧಾರದ ಮೇಲೆ ನೀವು ಹೊಸ ಹೊಸ ಯೋಜನೆಗಳನ್ನ ತರ್ತೀವಿ. ಸಾಕಾರಣಕ್ಕಾಗಿ ಈ ತರ ಟ್ಯಾಕ್ಸ್ ರೆವೆನ್ಯೂಗಳನ್ನ ಫೋರ್ಕಾಸ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಅದಕ್ಕೆ ಕಾರಣಕ್ಕಾಗಿ ನಾವೇನ್ ನೋಡ್ತೀವಿ, ಸೊ ಅದರ ಒಂದು ಫೋರ್ಕಾಸ್ಟ್ ಮಾಡೋದಕ್ಕ ಅದನ್ನು ಎಕನಾಮಿಕ್ ಗ್ರೋತ್ ಅನ್ನ ಮೆಜರ್ ಮಾಡಬೇಕು ಅಂತ ಹೇಳಿ ನೋಡ್ತೀವಿ. ಸೊ ಇದು ಎಕನಾಮಿಕ್ ಗ್ರೋತ್ ಅಲ್ಲಿ ಯಾವ ರೀತಿಯಲ್ಲಿ ನಮಗೆ ಸೈಕ್ಲಿಕಲ್ ಫಾರ್ಮೆಟ್ ಅಲ್ಲಿ ನಡೆಯುತ್ತೆ, ಅದರ ಜೊತೆಯಲ್ಲಿ ಅದನ್ನ ಯಾಕೆ ಮೆಜರ್ ಮಾಡಬೇಕು ಅನ್ನುವಂತ ಸೊ ಇಂಪಾರ್ಟೆನ್ಸ್ ಏನು ಅದರ ಮೆಜರ್ ಮಾಡೋದು ಅಂತೇಳಿ ಅರ್ಥ ಮಾಡ್ಕೊಂಡಿವಿ ಇವತ್ತಿನ ಕ್ಲಾಸ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ನೋಡೋಣ, ನ್ಯಾಷನಲ್ ಇನ್ಕಮ್ ಅನ್ನ ಬೇರೆ ಬೇರೆ ಯಾವ ರೀತಿಯಲ್ಲಿ ಅಳತೆ ಮಾಡ್ತಾರೆ, ಜಿ ಡಿ ಪಿ ಅಂದ್ರೇನು, ಜಿ ಎನ್ ಪಿ ಅಂದ್ರೇನು, ಇವುಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆಯನ್ನ ಮಾಡೋಣ. ಓಕೆ, ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ಚರ್ಚೆಯನ್ನು ಮಾಡೋಣ. ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಗಿಸೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಸೊ ಈ ಒಂದು ವಿಡಿಯೋ ಸೀರೀಸ್ ನಿಮ್ಗೇನಾದ್ರೂ ಇಷ್ಟ ಆಗ್ತದೆ, ಇದರಿಂದ ನಿಮ್ಗೇನಾದ್ರು ಸೊ ಇಂಡಿಯನ್ ಎಕನಾಮಿ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತದೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ಚಾನೆಲ್ನ ಬಗ್ಗೆ ಅಥವಾ ಈ ಇನಿಷಿಯೇಟಿವ್ನ ಬಗ್ಗೆ ವಿಷಯವನ್ನ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ ಅಲ್ಲಿಯ ತನಕ. ಎಲ್ಲರೂ ಕೂಡ ಆರಾಮಾಗಿರಿ, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಸಿ ಯು.